ಲಿಂಗಾಯತರ ಎಲ್ಲ ಸಂಘಟಿತರಾಗದಿದ್ರೆ ಅವರಿಗೆ ಭವಿಷ್ಯವೇ ಇಲ್ಲದಂತಾಗುತ್ತದೆ. ಒಳಪಂಗಡಗಳೆಲ್ಲ ಭಿನ್ನಮತ ಮರೆತು ಸಂಘಟಿತರಾಗಬೇಕಾದಂತ ಕಾಲ ಈಗ ಬಂದಿದೆ. ಇನ್ನು ಲಿಂಗಾಯತ ಸಮಾಜದ ಸಂಘಟನೆ ರಾಜಕಾರಣಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ ಮತ್ತು ರಾಜಕೀಯ ಪಕ್ಷಗಳಿಂದ ಸಾಧ್ಯವಿಲ್ಲ. ರಾಜಕೀಯತರ ವ್ಯಕ್ತಿಗಳಿಂದ ಮಾತ್ರ ಅದು ಸಾಧ್ಯ ಎಂದು ಗದಗ ಡಂಬಳದ ತೋಂಟದಾರಿಯ ಮಠದ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಅಭಿಪ್ರಾಯ ಬೆಳಕವಿಯ ನಾಗನೂರು ರುದ್ರಾಕ್ಷಿ ಮಠದ ಆವರಣದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಮತ್ತು ರಾಷ್ಟ್ರೀಯ ಬಸವಸೇನೆ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತಿ ನಿಮಿತ್ತ ಹಮ್ಮಿಕೊಳ್ಳಲಾಗಿದ್ದ ಬಸವ ದರ್ಶನ ಪ್ರವಚನ ಮಂಗಲ ಸಮಾರಂಭ ಆಯೋಜಿಸಲಾಗಿತ್ತು. ಈ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಮಾತನಾಡಿದರು. ರಾಜಕಾರಣಿಗಳು ಸಂಘಟನೆಗೆ ಬಂದರೆ ಸಂಘಟನೆ ರಾಜಕೀಯಕ್ಕೆ ಬಳಕೆಯಾಗುತ್ತದೆ, ಅದು ಆಗಬಾರದು. ಲಿಂಗಾಯತ ಸಂಘಟನೆಯಿಂದ ರಾಜಕೀಯವನ್ನ ರಾಜಕಾರಣಿಗಳನ್ನ ದೂರ ಇಡಬೇಕು. ಆಡಳಿತ ನಡೆಸುವವರು ಲಿಂಗಾಯತರನ್ನೇ ಕೇಳಿ ಆಡಳಿತ ನಡೆಸುವಂತಾಗಬೇಕು. ಲಿಂಗಾಯತರು ಕಿಂಗ್ ಆಗುವುದಕ್ಕಿಂತ ಕಿಂಗ್ ಮೇಕರ್ ಆಗಬೇಕು. ಈ ನಿಟ್ಟಿನಲ್ಲಿ ಲಿಂಗಾಯತರು ಚಿಂತನೆ ಮಾಡಬೇಕು. ಯಾರನ್ನೇ ಆಗಲಿ ದ್ವೇಷಿಸುವುದು ಬೇಡ. ನಮ್ಮ ಧರ್ಮದ ಬಗ್ಗೆ ಅಭಿಮಾನ ಹೊಂದಬೇಕು. ಅದೇ ರೀತಿ ಪರಧರ್ಮದ ಬಗ್ಗೆ ಸಹಿಷ್ಣುತೆ ಬೇಕು. ಪರರನ್ನು ಮತ್ತು ಪರರ ಧರ್ಮವನ್ನ ದ್ವೇಷ ಮಾಡಿ ದೇಶ ಕಟ್ಟಲು ಸಾಧ್ಯವಿಲ್ಲ ಎಂದರು. 25-30 ವರ್ಷಗಳಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾವುದೇ ಒಂದು ಸಂಘಟನೆ ಅದು ರಾಜಕೀಯತರ ವ್ಯಕ್ತಿಗಳ ಸಂಘಟನೆ ಆಗಿರಬೇಕು. ರಾಜಕೀಯ ವ್ಯಕ್ತಿಗಳ ಸಂಘಟನೆ ಆಗಿದ್ರೆ ಆ ರಾಜಕೀಯ ವ್ಯಕ್ತಿಗಳು ಇಡೀ ಸಂಘಟನೆಯನ್ನ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತ ಒಂದು ಸಾಧ್ಯತೆ ಇರೋದರಿಂದ ನಾವೆಲ್ಲ ರಾಜಕೀಯ ವ್ಯಕ್ತಿಗಳನ್ನ ಇಂತಹ ಸಂಘಟನೆಗಳಿಂದ ದೂರಿಡಬೇಕು. ದುರ್ದೈವ ಅಂದ್ರೆ ಅಧಿಕಾಯತರಲ್ಲಿ ಅಂತ ಒಂದು ಅದ್ಭುತವಾಗಿರುವಂತಹ ಶಕ್ತಿ ಇದೆ. ಬಸವಣ್ಣ ನಮ್ಗೆ ಅಂತ ಒಂದು ಶಕ್ತಿಯನ್ನು ಕೊಟ್ಟಿದ, ಸಿದ್ಧಾಂತವನ್ನು ಕೊಟ್ಟಿದ್ದಾನೆ, ತತ್ವವನ್ನು ಕೊಟ್ಟಿದ್ದಾನೆ. ಆ ತತ್ವಗಳ ಹಿನ್ನೆಲೆಯಲ್ಲಿ ನಾವು ಲಿಂಗಾಯತರು ಬಲಿಷ್ಠರಾಗಿ ಬೆಳಿಬೇಕಾದಂತ ನಮ್ಮ ಅಸ್ಮಿತೆಯನ್ನ ಇಡೀ ಜಗತ್ತಿಗೆ ತೋರಿಸಬೇಕಾದಂತಹ ಅವಶ್ಯಕತೆ ಇದೆ. ನಂತರ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಇಳಕಲ್ಲಿನ ಚಿತ್ರಗಿ ಸಂಸ್ಥಾನ ಮಠದ ಶ್ರೀ ಗುರುಮಹಂತ ಮಹಾಸ್ವಾಮಿಗಳು ಕೂಡ ಮಾತನಾಡಿದರು. ಲಿಂಗಾಯತರು ಮಾನಸಿಕ ಗುಲಾಮಗಿರಿಯಿಂದ ಹೊರಬರಬೇಕು, ಜ್ಯೋತಿಷ್ಯದ ಗುಲಾಮಗಿರಿಯಿಂದ ಹೊರಬರಬೇಕು, ಪಂಚಾಂಗದ ಗುಲಾಮಗಿರಿಯಿಂದ ಹೊರಬರಬೇಕು. ಹುಟ್ಟು ಸಾವು ಲಗ್ನ ಮುಂತಾದ ಸಂದರ್ಭಗಳಲ್ಲಿ ಜ್ಯೋತಿಷಿಗಳನ್ನ ಕೇಳುವುದಾಗಲಿ ಪಂಚಾಂಗಗಳನ್ನ ನೋಡುವುದಾಗಲಿ ಮಾಡಬೇಡಿ. ಜ್ಯೋತಿಷಿಗಳು ದಾರ್ಶನಿಕರಲ್ಲ, ಪಂಚಾಂಗ ಧರ್ಮ ಗ್ರಂಥವಲ್ಲ, ಬಸವಣ್ಣನೇ ಧರ್ಮಗುರು, ವಚನ ಸಾಹಿತ್ಯವೇ ಧರ್ಮ ಗ್ರಂಥ, ಇಷ್ಟಲಿಂಗವೇ ನಮ್ಮ ಮನೆಯ ದೇವರು ಎಂಬುದನ್ನ ಲಿಂಗಾಯತರೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಇತರರಿಗೂ ಅದನ್ನ ತಿಳಿಸುವ ಕಾರ್ಯ ಮಾಡಬೇಕು. ಸಂಘಟನೆಯೊಂದಿಗೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ನಿಮಗೆ ಯಾರಾದ್ರೂ ನಿಮ್ಮ ಗುರು ಯಾರು ಅಂತ ಕೇಳಿದ್ರೆ ಬಸವಣ್ಣವರು ಅಂತ ಹೇಳಬೇಕು. ನಿಮ್ಮ ಧರ್ಮಗುರು ಯಾರು ಅಂತ ಕೇಳಿದ್ರೆ ಬಸವಣ್ಣವರು, ಧರ್ಮಗುರು ಬಸವಣ್ಣವರು ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ನಿಮ್ಮ ದೇವರು ಯಾವುದು ಅಂತ ಕೇಳಿದ್ರೆ ಒಂದೇ ಒಂದು ಹೇಳಬೇಕು, ಇಷ್ಟಲಿಂಗ ಅಂತ ಹೇಳಬೇಕು. ಮನೆ ದೇವರು ಮನ ದೇವರೇ ಹೇಳಬಾರ್ದು. ಯಾವಾಗ ನಮ್ಮ ಮನೆ ದೇವರಾದ್ರೆ ನಮ್ಮ ಮನೆ ದೇವರು ಏನಬಾರ್ದು. ನಿಮ್ಮ ದೇವರು ಯಾವುದು ಅಂತ ಕೇಳಿದ್ರೆ ಇಷ್ಟಲಿಂಗ ಅಂತ ಹೇಳಬೇಕು. ಮತ್ತು ನಿಮ್ಮ ಧರ್ಮ ಗ್ರಂಥ ಯಾವುದು ಅಂತ ಕೇಳಿದ್ರೆ ವಚನ ಸಾಹಿತ್ಯ ಅಂತ ಹೇಳಬೇಕು. ಇದನ್ನು ನಾವು ಗಟ್ಟಿ ಹಿಡ್ಕೋಬೇಕು. ಧರ್ಮಗುರು ಬಸವ ಧರ್ಮದೇವರು ಇಷ್ಟಲಿಂಗ. ನಂತರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಮಹಾ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಜಾಮ್ತಾರ್ ಅವರು ಮಾತನಾಡಿ, ಬಸವಣ್ಣನನ್ನ ಒಪ್ಪದವರು ಲಿಂಗಾಯತರೇ ಅಲ್ಲ. ಲಿಂಗಾಯತರಿಗೆ ಬಸವ ಜಯಂತಿ ದೊಡ್ಡ ಹಬ್ಬ. ದೇವಸ್ಥಾನದ ಸಂಸ್ಕೃತಿಯನ್ನ ತಿರಸ್ಕರಿಸಿದ ಧರ್ಮ ಲಿಂಗಾಯತ. ತೀರ್ಥಯಾತ್ರೆಯನ್ನು ಉಪವಾಸ ವನವಾಸಗಳನ್ನ ಬೇಡವೆಂದು ತಿರಸ್ಕರಿಸಿದ ಧರ್ಮ ಲಿಂಗಾಯತ. ಬಸವಣ್ಣನನ್ನ ಒಪ್ಪದವರು ಇಂದಿಗೂ ಇವನ್ನೆಲ್ಲ ಮಾಡುತ್ತಾರೆ. ವಿವಿಧ ಪಂಗಡಗಳಲ್ಲಿ ಹಂಚಿ ಹೋದವರನ್ನ ಮತ್ತೆ ಒಂದುಗೂಡಿಸುವ ದಿನವೇ ಬಸವ ಜಯಂತಿ. ಇದನ್ನ ಲಿಂಗಾಯತರೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಆಚರಿಸಬೇಕು ಎಂದರು. ಸಂಭ್ರಮದ ದಿನ ಈ ದಿನ ಕಾಲಾಂತರದಲ್ಲಿ 889 ವರ್ಷಗಳ ನಂತರದ ಅವಧಿಯಲ್ಲಿ 1110 ವರ್ಷಗಳ ಪೂರ್ವದಲ್ಲಿ 102 ಪಂಗಡಗಳಲ್ಲಿ ಹರಿದು ಹಂಚಿ ಹೋದಂತ ವಿವಿಧ ಲಿಂಗಾಯತ ಪಂಗಡಗಳನ್ನು ಮತ್ತೆ ಒಂದುಗೂಡಿಸುವ ದಿನ ಬಸವ ಜಯಂತಿ. ನಮ್ಮಲ್ಲಿ ಅನೇಕ, ನಾನು ಉಪಜಾತಿಗಳು ಅಂತ ಹೇಳೋದಿಲ್ಲ, ನೀನು ಯಾಕೆ ಹೇಳೋದಿಲ್ಲ ಅಂತಂದ್ರೆ ಜಾತಿ ಪದ್ಧತಿಯ ವಿರುದ್ಧವಾಗಿಯೇ ಹುಟ್ಟಿ ಬಂದಂತ ಧರ್ಮ ಬಸವ ಧರ್ಮ ಆದ್ದರಿಂದ ಇಲ್ಲಿ ಜಾತಿ ಅಲ್ಲಿಕ್ಕೆ ಸಾಧ್ಯ ಇಲ್ಲ.
ಇನ್ನು ಇದೇ ವೇಳೆ ಬೆಂಗಳೂರಿನ ಡಾಕ್ಟರ್ ಗುರುರಾಜ್ ಗೋಶೆಟ್ಟಿ ಅವರು ರಚಿಸಿದ ಸತ್ಸಂಗ ಗ್ರಂಥವನ್ನ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಲೋಕಾರ್ಪಣೆಗೊಳಿಸಿದರು ಮುಮ್ಮಿಗಟ್ಟಿಯ ಡಾಕ್ಟರ್ ಬಸವಾನಂದ ಮಹಾಸ್ವಾಮಿಗಳು ಮಂಗಲ ನುಡಿಗಳನ್ನಾಡಿದರು ಅತ್ನಿಯ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮಿಗಳು ವಾಗ್ದೇವಿ ತಾಯಿಯವರು ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಮಪ್ರಭು ಮಹಾಸ್ವಾಮಿಗಳು ಕಾರಂಜಿ ಮಠದ ಕಿರಿಯ ಶ್ರೀಗಳಾದ ಡಾಕ್ಟರ್ ಶಿವಯೋಗಿ ದೇವರು ಕಮತ್ಯನಟ್ಟಿಯ ಅಲ್ಲಮಪ್ರಭು ಮಠದ ಶ್ರೀ ಗುರುದೇವ ದೇವರು ಚನ್ನಮ್ಮನ ಕಿತ್ತೂರಿನ ಓಂ ಗುರುಜಿಯವರು ಚನ್ನಮ್ಮ ಕಿತ್ತೂರಿನ ವಿಜಯ ಮಹಾಂತ ದೇವರು ದೋಟಿಹಾಳದ ಚಂದ್ರಶೇಖರ ದೇವರು ಹಳಂಗಳಿಯ ಶಿವಾನಂದ ದೇವರು ಪೂಜ್ಯ ಶ್ರೀ ಕುಮುದಿನಿ ತಾಯಿಯವರು ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅನಿಲ್ ಬೆನಕೆ ಲಿಂಗಾಯತ ಮುಖಂಡರಾದ ಬಸವರಾಜ ರೊಟ್ಟಿ ಶಂಕರ್ ಗುಡಾಸ್ ಬಸವರಾಜ್ ಸುಲ್ತಾನ್ಪುರ್ ಎಸ್ಎಚ್ ಸಿದ್ನಾಳ್ ಪ್ರೇಮಕ್ಕ ಅಂಗಡಿ ಸರಳಾ ಹೇರೇಕರ್ ವಿಜಯಲಕ್ಷ್ಮಿ ಪುಟ್ಟಿ ಸೇರಿದಂತೆ ಇನ್ನೂ ಹಲವು ಗಣ್ಯಮಾನ್ಯರು ಶರಣ ಶರಣೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ ನೇಮ್ಸ್ ಬೆಳಗಾವಿ.